ಸಂಬಂಧಿಸಿರುವಂತಹ ಅಂಕಿಅಂಶಗಳೇನೇನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಧ್ಯಮ ಮಿತ್ರರಲ್ಲಿ ಹಂಚಿಕೊಂಡು ಸಾರ್ವಜನಿಕರಿಗೆ ಆ ಮಾಹಿತಿ ಉಪಯುಕ್ತವಾಗಲಿ, ಅವರಿಗೆ ಒಂದು ಆತ್ಮವಿಶ್ವಾಸದಿಂದ ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂತಹ ಒಂದು ಮನೋಸ್ಥೈರ್ಯ ಬರಲಿ ಅನ್ನೋ ಕಾರಣಕ್ಕಾಗಿ ಈ ದಿನ ಈ ಒಂದು ಸಭೆಯನ್ನು ಕರೆದಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ 248 ಮತಗಟ್ಟೆಗಳನ್ನು ನಿರ್ಮಿಸಲಾಗಿರುತ್ತೆ. ಇದರಲ್ಲಿ ಹೊನ್ನಾವರ ತಾಲೂಕಿಗೆ ಸಂಬಂಧಿಸಿರುವಂತಹ 108 ಮತಗಟ್ಟೆಗಳಿವೆ. ಭಟ್ಕಳ ತಾಲೂಕಿಗೆ ಸಂಬಂಧಿಸಿ 140 ಮತಗಟ್ಟೆಗಳಿದ್ದು ಅದರಲ್ಲಿ 3 ಮತಗಟ್ಟೆಗಳನ್ನು ಹೆಚ್ಚುವರಿ ಮತಗಟ್ಟೆಗಳು ಅಂದರೆ ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ಸ್ ಅಂತ ನಾವು ಗುರುತಿಸಿದ್ದೀವಿ. ಅತಿ ಹೆಚ್ಚು ಮತಗಳಿರುವಂತಹ ಮತಗಟ್ಟೆಗಳನ್ನು ಪಕ್ಕದಲ್ಲೇ ಇನ್ನೊಂದು ಕೊಠಡಿ ಅದರ ಪಕ್ಕದಲ್ಲೇ ಇನ್ನೊಂದು ಕೊಠಡಿ ಅಂತೆ ಅದು ಅಷ್ಟೋ ಸುಲಭವಾದಂಥ ಒಂದು ಮತದಾನ ಆಗಲಿ ಅನ್ನೋ ಕಾರಣಕ್ಕಾಗಿ ಆ ಥರ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಮಗೆ ಗೊತ್ತಿರುವ ಹಾಗೆ ಫೆಬ್ರವರಿ 28 ತನಕ ನಾವು ಪರಿಷ್ಕರಿಸುವಂತಹ ಮತದಾರ ಪಟ್ಟಿಯ ಪ್ರಕಾರ ಸುಮಾರು 212,590 ಮತದಾರರು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಅದರಲ್ಲಿ ಬಹುತೇಕ ಪುರುಷ ಮಹಿಳೆಯ ಮತದಾರರು ಸಮ ಪ್ರಮಾಣದಲ್ಲಿದ್ದಾರೆ. 108,000 ಪುರುಷರು, 304,000 ಮಹಿಳೆಯರಿದ್ದಾರೆ. ಹಾಗೆಯೇ ಎಕ್ಸಾಕ್ಟ್ ಫಿಗರ್ 108,412 ಪುರುಷರು, 108,412 ಪುರುಷರು, 104,178 ಮಹಿಳೆಯರು. ಈ ಫಿಗರು ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ ನಾವು ಮಿಂಚಿನ ನೋಂದಣಿ ಕಾರ್ಯಕ್ರಮವನ್ನು ಇತ್ತೀಚೆಗೆ ಏರ್ಪಡಿಸಿದ್ವಿ. ಅದರಲ್ಲೂ ಸಹ ಸುಮಾರು 1381 ಮತದಾರರು ಹೊಸದಾಗಿ ನೋಂದಣಿಯಾಗಿದ್ದಾರೆ. ಆ ಒಂದು ವಿಶೇಷ ಆಂದೋಲನವನ್ನು ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ 8ನೇ ತಾರೀಕಿಗೆ ನಡೆಸಲಾಗಿತ್ತು. ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ದೊರೆತಿದೆ. ಯಾರ್ಯಾರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರಿಸಲಿಕ್ಕೆ ವಿಫಲರಾಗಿದ್ದರು ಅವರೆಲ್ಲರೂ ಸಹ ಅತಿ ಹೆಚ್ಚು ಪ್ರಮಾಣದಲ್ಲಿ ಸೇರಿಸಿದ್ದಾರೆ. ಆ ದಿನ ಮತಗಟ್ಟೆಗಳಲ್ಲಿ ಮತಗಟ್ಟೆ ಅಧಿಕಾರಿಗಳು ಹಾಗೂ ನಮ್ಮ ದೂರನ್ನು ಅಟೆಂಡ್ ಮಾಡಿ ಅಲ್ಲೇನಾದರೂ ಮಾದರಿ ನೀತಿ ಸಂಹಿತೆ ವೈಲೇಷನ್ ಆಗಲಿ ಇತ್ಯಾದಿ ಏನು ದೂರಿದೆ ಅನ್ನೋದನ್ನು ಪರಿಶೀಲಿಸುವಂಥ ಕಾರ್ಯವನ್ನು ಅವರು ಮಾಡ್ತಾರೆ. ಹಾಗೆಯೇ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಅಂತ ಹೇಳಿ ಚೆಕ್ಪೋಸ್ಟ್ಗಳನ್ನು ತೆರೆದಿರ್ತೀವಿ ನಾವು. ಒಟ್ಟಾರೆಯಾಗಿ 5 ಚೆಕ್ಪೋಸ್ಟ್ಗಳನ್ನು ನಮ್ಮ ಕ್ಷೇತ್ರದಲ್ಲಿ ತೆರೆದಿದ್ದೀವಿ. ಅನ್ನಾವರದಲ್ಲಿ 2, ಗೇರುಸೊಪ್ಪದಲ್ಲಿ 1, ಕಾಸರಗೋಡಿನಲ್ಲಿ 1. ಹಾಗೆಯೇ ನಮ್ಮ ಭಟ್ಕಳದಲ್ಲಿ 3 ಚೆಕ್ಪೋಸ್ಟ್ಗಳನ್ನು ತೆರೆದಿದ್ದೀವಿ. ಕುಂಟ್ವಾಣಿ, ಸರ್ಪನ್ಕಟ್ಟ, ಗೊರಟೆ ಈ ಪ್ರದೇಶಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ತೆರೆದಿದ್ದೀವಿ. ಅಲ್ಲಿ ಈ ನಮ್ಮ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ನವರು ಉಪಸ್ಥಿತರಿರ್ತಾರೆ. ಅಲ್ಲಿ ಬರುವಂಥ ವಾಹನಗಳನ್ನು ಚೆಕ್ ಮಾಡಿ ಅಂದರೆ 100ರಷ್ಟನ್ನು ಬಿಡದೆ ಚೆಕ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ರ್ಯಾಂಡಮ್ ಆಗಿ ನಾವು ಚೆಕ್ ಮಾಡ್ತೀವಿ. ಅಂದರೆ ನಾವು ಯಾವುದನ್ನು ಚೆಕ್ ಮಾಡ್ತೀವಿ ಯಾವಾಗ ಬಿಡ್ತೀವಿ ಗೊತ್ತಾಗೋದಿಲ್ಲ. ಹಾಗೆ ಆಲ್ಮೋಸ್ಟ್ ಎಲ್ಲವೂ ನಮ್ಮ ಕಣ್ಗಾವಲಿನಿಂದ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ವಾಹನಗಳನ್ನು ಚೆಕ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆ. ಆಲ್ರೆಡಿ ಇದುವರೆಗೆ ಗೇರುಸೊಪ್ಪ ಚೆಕ್ಪೋಸ್ಟ್ನಲ್ಲಿ 440,000 ರೂಪಾಯಿಗಳನ್ನು ಹಾಗೂ ಗೊರಟೆನಲ್ಲಿ 1,377 ರೂಪಾಯಿಗಳನ್ನು ವಶಪಡಿಸಿಕೊಂಡು ಅದಕ್ಕೆ ಕಾನೂನು ಕ್ರಮಕ್ಕೆ ಒಳಪಡಿಸಿದೆ ಅದನ್ನು. ಹಾಗೆಯೇ ಉಳಿದಂತೆ ಮಾದರಿ ನೀತಿ ಸಂಹಿತೆ ವೈಲೇಷನ್ಗಳಿಗೆ ಸಂಬಂಧಪಟ್ಟಿರುವಂಥ ದೂರುಗಳು ಬಂದಾಗ ಅವುಗಳನ್ನು ಅಟೆಂಡ್ ಮಾಡಲಾಗಿರುತ್ತೆ. ಅದೇ ರೀತಿಯಲ್ಲಿ ರಾಜಕೀಯ ಪಕ್ಷಗಳಿರ್ಬೋದು, ಇದುವರೆಗೂ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಚಾರಕ್ಕೆ ಸಂಬಂಧಿಸಿದಂತೆ ಏನೇ ಕಾರ್ಯಕ್ರಮಗಳನ್ನು ಮಾಡುವುದಿದ್ದಲ್ಲಿ ಅವುಗಳ ಸರ್ವೆಲೆನ್ಸ್ಗೋಸ್ಕರ ವಿಡಿಯೋ ಸರ್ವೆಲೆನ್ಸ್ ಟೀಮ್, ವಿಡಿಯೋ ವ್ಯೂಯಿಂಗ್ ಟೀಮ್, ಜೊತೆಗೆ ಅಕೌಂಟ್ಸ್ ಟೀಮ್ ಅಂತ ಹೇಳಿ ವಿವಿಧ ತಂಡಗಳನ್ನಾಗಿ ಮಾಡಲಾಗಿರ್ತದೆ. ಇವರು ಆ ಕಾರ್ಯಕ್ರಮವನ್ನು ವಿಡಿಯೋಗ್ರಫಿ ಮಾಡ್ತಾರೆ. ಆ ವಿಡಿಯೋಗ್ರಫಿ ಹೇಗಿರುತ್ತೆ ಅಂತಂದರೆ ಆ ಕಾರ್ಯಕ್ರಮದಲ್ಲಿ ಎಷ್ಟು ಖರ್ಚಾಗಿರುತ್ತೆ ಇತ್ಯಾದಿಗಳನ್ನು ಪರಿಗಣಿಸುವ ದೃಷ್ಟಿಯಿಂದ ಮಾಡಿರುವಂಥ ಒಂದು ವಿಡಿಯೋಗ್ರಫಿ ಆಗಿರುತ್ತೆ. ಅದರ ಆಧಾರದ ಮೇಲೆ ಇಲ್ಲಿ ವಿಡಿಯೋ ವ್ಯೂಯಿಂಗ್ ಟೀಮ್ಗಳು ಅದನ್ನು ಪರಿಶೀಲಿಸ್ತವೆ ಹಾಗೂ ಎಷ್ಟು ವೆಚ್ಚ ಇತ್ಯಾದಿ ಅನ್ನೋದ್ರ ಬಗ್ಗೆ ಪರಿಶೀಲಿಸಲಾಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಚುನಾವಣಾ ಪ್ರಚಾರ ವ್ಯವಸ್ಥಿತವಾಗಿ ನಡೀಬೇಕು, ಏನೇ ಇದ್ರೂ ಅದು ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ನಡೀಬೇಕು ಅನ್ನೋದ್ರ ಸಲುವಾಗಿ ಇಷ್ಟೆಲ್ಲ ಒಂದು ಕ್ರಮಗಳನ್ನು ಮಹಿಳೆಯರೇ ಇರ್ತಾರೆ. ಸೊ ದಟ್ ಇದು ಒಂದು ಮಹಿಳೆಯರ ಸಶಸ್ತ್ರೀಕರಣಕ್ಕೆ ಒಂದು ಪ್ರಮುಖವಾದ ಹೆಜ್ಜೆ ಅನ್ನೋದನ್ನು ಚುನಾವಣಾ ಆಯೋಗ ನಿರ್ಧರಿಸಿ ಇದೊಂದು ನಿರ್ದೇಶನ ಕೊಟ್ಟಿದೆ, ಅದನ್ನು ಸಹ ಗುರುತಿಸಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅದೇ ರೀತಿಯಲ್ಲಿ
ಪಿ ಡಬ್ಲ್ಯೂ ಡಿ ಪೋಲಿಂಗ್ ಸ್ಟೇಷನ್ ಅಂದರೆ ದಿವ್ಯಾಂಗರೇ ಸಹ ಅವರೇ ಇದ್ದು ಅವರೇನೇ ಸಂಪೂರ್ಣ ನಿರ್ವಹಿಸುವಂತಹ ಒಂದು ಮತಗಟ್ಟೆಗಳನ್ನು ಸಹ ನಿರ್ಮಿಸಿ ಒಂದು ಸ್ಯಾಂಪಲ್ ಆ ಥರದ ಮತಗಟ್ಟೆಗಳನ್ನು ಸಹ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂಥದ್ದು ಒಂದಾಗಿದೆ. ಹಾಗೆಯೇ ನಮ್ಮ ಜಿಯೋಗ್ರಫಿಕಲ್ ಭೌಗೋಳಿಕವಾದಂತಹ ಒಂದು ಟೆರೈನನ್ನು ಗಮನಿಸಿದಾಗ ನಿಮಗೆ ಗೊತ್ತಿದೆ ಸಾಕಷ್ಟು ಗುಡ್ಡಗಾಡು ಪ್ರದೇಶ ಇದೆ, ಅರಣ್ಯ ಪ್ರದೇಶ ಇದೆ, ಎಲ್ಲ ಇದೆ. ಹಾಗಾಗಿ ನಾನು ಬಹುತೇಕ ಆ ಥರದ ಪ್ರದೇಶಗಳನ್ನು ಮತಗಟ್ಟೆಗಳನ್ನು ವೀಕ್ಷಿಸಿ ಬಂದಿದ್ದೇನೆ ಬಹುತೇಕ. ಉದಾಹರಣೆಗೆ ನಮ್ಮ ಗೇರ್ಸೊಪ್ಪದ ಬಳಿ ಹಾಡಗೇರಿ ಅಂತ ಇದೆ, ಅದು ಮುಖ್ಯ ರಸ್ತೆಯಿಂದ ಒಂದು 15-20 ಕಿಲೋಮೀಟರ್ ಹೋಗಬೇಕು. ಅದು ರಸ್ತೆಗಳು ತುಂಬ ಮಣ್ಣಿನ ರಸ್ತೆ, ಕಚ್ಚಾ ರಸ್ತೆ ಇದೆ, ಅಲ್ಲೂ ಸಹ ಜನವಸ್ತಿಕ್ಕೆ ನಮಗೆ ಮತಗಟ್ಟೆಗಳಿದ್ದಾವೆ, ಮತಗಟ್ಟೆ ಇದೆ. ಸೊ ಅಲ್ಲಿ ಮೂಲ ವ್ಯವಸ್ಥೆಗಳಿದ್ದಾವೆ, ಕಟ್ಟಡ ಹೇಗಿದೆ, ಕರೆಂಟ್ ಏನಿದೆ, ನೀರಿದೆಯಾ ಇತ್ಯಾದಿಗಳನ್ನು ನೋಡಿ ಅಲ್ಲಿ ಜನರ ಜೊತೆಗೂ ಸಂವಾದ ಮಾಡಿ ಬಂದಿದ್ದೇವೆ. ಹಾಗೆಯೇ ಅವು ಶಿರ್ಸಿ ಸಿದ್ದಾಪುರದ ಹತ್ತಿರ ಇರುವಂಥ ಒಂದು ಹುಲಿಗಿ ಬಿಡುವಂಥ ಒಂದು ಮತಗಟ್ಟೆ ಕೇಂದ್ರ ಇದೆ, ಅದು ಆಲ್ಮೋಸ್ಟ್ ದಟ್ಟ ಕಾಡಿನ ಮಧ್ಯದಲ್ಲಿದೆ, ಅಲ್ಲಿಗೂ ಸಹ ಭೇಟಿ ಕೊಟ್ಟಿದ್ದೇವೆ. ಹಾಗಾಗಿ ಬಹುತೇಕ ಎಲ್ಲ ಮತಗಟ್ಟೆಗಳನ್ನು ಸಹ ಇಷ್ಟರೊಳಗೆ ನಾವು ಭೇಟಿ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಾನು ಬಂದು 12 ದಿನ ಆಗಿದ್ರೂ ಒಂದು 75%ನಷ್ಟು ಮತಗಟ್ಟೆಗಳನ್ನು ನಾನು ಭೇಟಿ ಕೊಟ್ಟಿದ್ದೀನಿ, ವೈಯಕ್ತಿಕವಾಗಿ ನಾನು ಭೇಟಿ ಕೊಟ್ಟಿದ್ದೀನಿ. ಇನ್ನು 10 ಹತ್ರ ಇರೋದನ್ನು ಮಾತ್ರ ಬಿಟ್ಕೊಂಡಿದ್ದೀನಿ, ಯಾಕೆಂದರೆ ನಾವು ಇನ್ನು ಬಿಟ್ವಿನ ಯಾವಾಗಾದರೂ ಹೋಗ್ಬೋದು ಅನ್ನೋ ಉದ್ದೇಶದಿಂದ ದೂರ ದೂರ ಇರೋದನ್ನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ ನಾವು ಸರ್ ಎಲ್ಲರೂ ಒಟ್ಟಿಗೆ ಹೋಗಿದ್ದೀವಿ. ಅಲ್ಲಿ ಏನಾದರೂ ಕುಡಿಯೋ ನೀರು ಕೆಲವೊಂದು ಕಡೆ ಹೇಳಿದ್ರು ಮೇನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬರಬಹುದು ಅಂತೇಳಿ, ಅಂಥದಕ್ಕೆಲ್ಲ ನಾವು ತಾಲೂಕು ಪಂಚಾಯತ್ ಇಒಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಸೀಲ್ದಾರ್ಗಳಿಗೆ ಪತ್ರವನ್ನು ಬರೆದಿದ್ದೀವಿ. ಆ ದಿನ ವಾಟರ್ ಟ್ಯಾಂಕರ್ ಆಗಲಿ ಅಥವಾ ಬದಲಿ ಯಾವ ರೀತಿಯಲ್ಲಿ ಅಲ್ಲಿಗೆ ನೀರು ಸಿಗೋದು ಅವುಗಳನ್ನು ವ್ಯವಸ್ಥೆ ಮಾಡಲಿಕ್ಕೆ ಸಹ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಜೊತೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಈ ಸರಿ ವಿಶೇಷವಾಗಿ ವಿವಿಪ್ಯಾಟ್ ಅನ್ನುವಂಥ ಒಂದು ಹೊಸ ಯಂತ್ರವನ್ನು ನಾವು ಬಳಸ್ತಾ ಇದ್ದೇವೆ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ. ವಿವಿಪ್ಯಾಟ್ ಅಂತಂದರೆ ಮತದಾನ ಖಾತ್ರಿ ಯಂತ್ರ ಅಂತ ನಾವು ಸಂಕ್ಷಿಪ್ತವಾಗಿ ಹೇಳ್ಬೋದು. ವಿವಿಪ್ಯಾಟ್ ಅನ್ನೋದು ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಹೇಳಿ, ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂದರೆ ಒಬ್ಬ ಮತದಾನ ಮಾಡಿರುವಂಥ ವ್ಯಕ್ತಿ ತಾನು ಯಾವ ಪಕ್ಷಕ್ಕೆ ಮತವನ್ನು ನೀಡಿದ್ದೇನೆ ಅನ್ನೋದನ್ನು ಮುದ್ರಿತವಾಗಿರುವ ಹಾಳೆಯಲ್ಲಿ ನೋಡಿ ತಾನು ಹಾಕಿರೋ ಮತ ಅವ್ರಿಗೇ ಹೋಗಿದೆ ಅನ್ನೋದನ್ನು ಖಾತ್ರಿಪಡಿಸ್ಬೋದು. ಆತ ಮತದಾನ ಮಾಡಿದ ತಕ್ಷಣ ಪಕ್ಕದಲ್ಲಿರುವಂಥ ಒಂದು ಯಂತ್ರದಲ್ಲಿ ಒಂದು ಕಿಂಡಿ ಇರುತ್ತೆ, ಕಾಣಿಸುತ್ತೆ ವಿಸಿಬಲ್, ಅದು ಅದರಲ್ಲಿ ಒಂದು ಚೀಟಿಯ ಮೇಲೆ ಅವ್ರು ಮಾಡಿರೋ ಮತ ಯಾರಿಗೆ ಮಾಡಿದೆ, ಅವರ ಸೀರಿಯಲ್ ನಂಬರ್, ಅವರ ಸಿಂಬಲ್, ಫೋಟೋ, ಅವುಗಳು ಇರುವಂಥ ಒಂದು ಸ್ಲಿಪ್ ಪ್ರಿಂಟ್ ಆಗಿ 7 ಸೆಕೆಂಡ್ಗಳ ಕಾಲ ಕಾಣಿಸುತ್ತೆ. ಅದನ್ನು ನೋಡಿ ಅವರು ತಾವು ಯಾರಿಗೆ ಮತದಾನ ಮಾಡಿದ್ವಿ, ಅದು ಅವ್ರಿಗೆ ಹೋಗಿದೆಯಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ತೀವಿ. ಹಾಗಾಗಿ ಇಂಥ ಒಂದು ಹೊಸ ಇನಿಷಿಯೇಷನ್ನು ಈ ಸಾರಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಬಳಸಲಾಗ್ತಾ ಇದೆ ಅನ್ನೋದು ಈ ಸಾರಿಯ ಮತದಾನದ ಒಂದು ವಿಶೇಷ ಆಗಿದೆ. ಇನ್ನೊಂದು ಹೇಳಬೇಕಂದ್ರೆ ಎಣಿಕೆ ಸಮಯದಲ್ಲಿ ರ್ಯಾಂಡಮ್ ಆಗಿ ಯಾವುದಾದ್ರೂ ಆಗ್ಬೋದು, ರ್ಯಾಂಡಮ್ ಆಗಿ ಒಂದು ವಿವಿಪ್ಯಾಟ್ ಯಂತ್ರವನ್ನು ತೆಗೆದುಕೊಂಡು ಅದರಲ್ಲಿರುವ ಸ್ಲಿಪ್ಗಳು ಹಾಗೂ ಒಟ್ಟು ಮತದಾನ ಆಗಿರೋ ಮತಗಳು ಅವೆರಡು ಸೇಮ್ ಇದಾವ ಅನ್ನೋದನ್ನು ಟ್ಯಾಲಿ ಮಾಡುವಂತಹ ಒಂದು ಕೆಲಸವೂ ಸಹ ಇದೆ, ಅದು ಸಹ ನಿರ್ದೇಶನ ನೀಡಲಾಗಿದೆ. ಇದರ ಜೊತೆಯಲ್ಲಿ ಈಗಾಗಲೇ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಇವರೆಲ್ಲರದ್ದೂ ಸಭೆಯನ್ನು ಕರೆದು ಮಾತಾಡಿದ್ದೀನಿ ನಾನು. ಅದರಲ್ಲಿ ಯಾವುದಾದ್ರೂ ಚುನಾವಣೆಗೆ ಆಮಿಷ ಒಡ್ಡುವಂತಹ ವಸ್ತುಗಳು ಏನಾದರೂ ಸೀಸ್ ಆಯಿತು ಅಂತಂದರೆ ಅವುಗಳನ್ನು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಬಂದು ಪರಿಶೀಲಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ತಾರೆ. ಅದೇ ರೀತಿಯಲ್ಲಿ ಲಿಕ್ಕರ್ ಏನಾದರೂ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ ಅಂದರೆ ನಮ್ಮ ಈಗ ಮೊದಲು ಹೇಳಿರುವಂಥ ತಂಡಗಳು ಹಿಡಿದಿರ್ತಾರೆ, ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ಕಾನೂನು ಕ್ರಮ ಒಳಪಡಿಸ್ತಾರೆ. ಇದರಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ಹಣ ಏನಾದರೂ ಸೀಸ್ ಆಯಿತು ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಅದನ್ನು ವಹಿಸಲಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಬಂದು ಅದನ್ನು ಸೂಕ್ತ ಕಾನೂನು ಕ್ರಮಕ್ಕೆ ಒಳಪಡಿಸ್ತಾರೆ. ಹೀಗಾಗಿ ಎಲ್ಲ ಅಧಿಕಾರಿಗಳ ಒಂದು ಸೂಕ್ತ ಸಂಯೋಜನೆಯೊಂದಿಗೆ ಈ ಬಾರಿ ಇದೊಂದು ವಿಶೇಷವಾಗಿ ಚುನಾವಣಾ ಒಂದು ಶಿಸ್ತು, ಚುನಾವಣಾ ಅಕ್ರಮಗಳ ತಡೆಗೆ ಮಾಡುವಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತೆ. ಹಾಗೆಯೇ ಮತದಾನ ಮಾಡುವವರಿಗೆ ತಮ್ಮ ಮತದಾನದ ಮಹತ್ವ ಏನು, ಯಾವ ಪ್ರೋಸೆಸ್ ನಡೆಯುತ್ತೆ, ಯಾವ ಯಂತ್ರಗಳಿದ್ದಾವೆ, ತಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಸ್ವೀಪ್ ಅನ್ನೋ ಆ್ಯಕ್ಟಿವಿಟಿಯನ್ನು ಮಾನ್ಯ ಜಿಲ್ಲಾ ಪಂಚಾಯತಿಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ಹಲವಾರು ತಂಡಗಳನ್ನು ರಚಿಸಿ ಈಗಾಗಲೇ ಸಾಕಷ್ಟು ಜಾಗೃತಿಯನ್ನು ನೀಡಲಾಗಿರುತ್ತೆ.
ಉದಾಹರಣೆಗೆ ಗ್ರಾಮಮಟ್ಟದಲ್ಲೇ ಹೇಳ್ಬೇಕಂದ್ರೆ ಬ್ಯಾಗ್ಸ್ ಅನ್ನೋ ಇವುಗಳನ್ನು ತಂಡಗಳನ್ನು ರಚಿಸುತ್ತೆ, ಬಿ ಎ ಜಿ ಅಂದರೆ ಬೂತ್ ಲೆವೆಲ್ ಅವೇರ್ನೆಸ್ ಗ್ರೂಪ್ಸ್. ಹೀಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿವಿಧ ತಂಡಗಳು ಈ ಬಗ್ಗೆ ಕಾರ್ಯಗಳನ್ನು ನಿರ್ವಹಿಸಿದೆ. ನಾನು ಬಂದ ಮೇಲೇ ನಮ್ಮ ಸೆಕ್ಟರ್ ಅಧಿಕಾರಿಗಳು ತರಬೇತಿಗಂತ ನೀಡಿರುವಂಥ ಯಂತ್ರಗಳನ್ನು ತೆಗೆದುಕೊಂಡು ಹೋಗಿ ಹೆಚ್ಚು ಜನ ಇರುವ ಪ್ರದೇಶದಲ್ಲಿ ಅದರ ಬಗ್ಗೆ ತಿಳಿಸಿ ಹೇಳಿ ಅವರಿಬ್ಬರು ಡೌಟ್ಗಳನ್ನು ಕ್ಲಿಯರ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಹೆಚ್ಚು ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಹೆಚ್ಚು ಜನರಿಗೆ ರೀಚ್ ಆಗಲಿ, ಎಲ್ಲರೂ ಆತ್ಮವಿಶ್ವಾಸದಿಂದ ಮತದಾನದಲ್ಲಿ ಭಾಗವಹಿಸಲಿ ಅನ್ನೋದು ಆಯೋಗದ ನಿರ್ದೇಶನ. ಕೇಳಿಸ್ಲಿಕ್ಕಾಗಿಲ್ಲ, ನೀವು ಬರೆದಿರೋದನ್ನು ಓದಾದರೂ ತಿಳ್ಕೊಂಡು ಸಹ ಆಗಿದೆ, ಅದು ತುಂಬ ಸಂತೋಷದ ವಿಷಯ. ಹಾಗೆಯೇ ನಮ್ಮ ಸಿಬ್ಬಂದಿಗಳ ಪಾತ್ರವನ್ನು ಸಹ ತುಂಬ ಪ್ರಮುಖವಾಗಿದೆ ಈ ಚುನಾವಣೆಯನ್ನು ನಿರ್ವಹಿಸುವಲ್ಲಿ. ಅವರಿಗೆ ತರಬೇತಿ ಎಷ್ಟು ಯಶಸ್ವಿಯಾಗಿ ನೀಡ್ತೀವಿ ಅನ್ನೋದ್ರ ಮೇಲೆ ಪರಿಣಾಮಕಾರಿಯಾದಂಥ ಒಂದು ಯಶಸ್ವಿಯಾದ ಚುನಾವಣೆ ನಡೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ಅವರಿಗೆ ಮೂರು ಹಂತಗಳಲ್ಲಿ ತರಬೇತಿಗೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. 22ನೇ ತಾರೀಕು ಭಾನುವಾರ ನಾವು ಮೊಟ್ಟ ಮೊದಲನೇ ಹಂತದ ಒಂದು ತರಬೇತಿ ನೀಡ್ತಾ ಇದ್ದೀವಿ. ಅವರ ಜವಾಬ್ದಾರಿ ಏನು, ಹೊಸ ಮತಯಂತ್ರಗಳು ಏನಿದ್ದಾವೆ ಅವುಗಳ ಬಗ್ಗೆ ಮಾಹಿತಿ ನೀಡಿ, ಆನಂತರ ಅವರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದರೆ ಅವರೇ ಸಹ ಮುಟ್ಟಿ ನೋಡಿ ಅವುಗಳ ವೈರ್ಗಳನ್ನು ಜೋಡಿಸೋದಿರ್ಬೋದು ಅಥವಾ ಮಾಕ್ ಟ್ರಯಲ್ ಮಾಡೋದಿರ್ಬೋದು, ಟೆಸ್ಟ್ ಟ್ರಯಲ್ ಅವುಗಳನ್ನೆಲ್ಲ ಮಾಡುವಂತಹ ಒಂದು ತರಬೇತಿಯನ್ನು ಸಹ ನಾವು ನೀಡ್ತಾ ಇದ್ದೀವಿ. 22ನೇ ತಾರೀಕಿಗೆ ಮೊದಲನೇ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ದಟ್ ಒಬ್ಬ ಆತ್ಮವಿಶ್ವಾಸದಿಂದ ಹೋಗುವಂಥ ಮತದಾನದ ಅಧಿಕಾರಿ ಯಶಸ್ವಿಯಾಗಿ ಒಂದು ಚುನಾವಣೆ ನಡೆಸ್ತಾನೆ ಅನ್ನುವಂಥದ್ದು ನಂಬಿಕೆ ನಮಗಿದೆ. ಅದನ್ನು ನಾವು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಸಾಕಷ್ಟು ಉನ್ನತ ಅಧಿಕಾರಿಗಳನ್ನು ಇದು ಪೂರ್ವ ತಯಾರಿ ಹೇಗೆ ನಡೆದಿದೆ ಅನ್ನೋದನ್ನು ನೋಡಲಿಕ್ಕೋಸ್ಕರ ನೇಮಿಸಿ ಕಳಿಸಿದ್ದಾರೆ. ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಅಂಥೇಳಿ IRS ಅಧಿಕಾರಿಗಳು ಆಲ್ರೆಡಿ ಬಂದಿದ್ದಾರೆ. ಹಾಗೆಯೇ ಜನರಲ್ ಅಬ್ಸರ್ವರ್ ಬರ್ತಾರೆ, ಪೊಲೀಸ್ ಅಬ್ಸರ್ವರ್ ಸಹ ಬರ್ತಾ ಇದ್ದಾರೆ. 24ನೇ ತಾರೀಕಿಗೆ ಪೊಲೀಸ್ ಅಬ್ಸರ್ವರ್ ಮತ್ತು ಜನರಲ್ ಅಬ್ಸರ್ವರ್ ಬರ್ತಿದ್ದಾರೆ, ನಮ್ಮ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಆಲ್ರೆಡಿ ಬಂದಿದ್ದಾರೆ. ಸೊ ಅವರು ಚುನಾವಣಾ ಆಯೋಗದ ನಿರ್ದೇಶನಗಳು ಏನಿದ್ದಾವೆ ಆ ಪ್ರಕಾರ ಸಭೆಗಳು, ಸಮಾರಂಭ, ರ್ಯಾಲಿ ಇತ್ಯಾದಿಗಳದ್ದು ಖರ್ಚು ವೆಚ್ಚಗಳ ಬಗ್ಗೆ ಏನೇನು ಏನು ನಿರ್ದೇಶನದ ಪ್ರಕಾರ ದಾಖಲೆಗಳನ್ನು ಇಟ್ಟಿದ್ದಾರೋ ಇಲ್ವೋ, ಹೇಗೆ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವಿಸ್ತೃತವಾಗಿ ನೋಡಿ ಪರಿಶೀಲಿಸಿ ಅವುಗಳು ವ್ಯವಸ್ಥಿತವಾಗಿ ನಡೆಯುವಂತೆ ಅವರು ಜವಾಬ್ದಾರಿಯನ್ನು ವಹಿಸ್ತಾರೆ. ಹಾಗೆಯೇ ಚುನಾವಣಾ ಪ್ರಚಾರದಲ್ಲೂ ಸಹ ಈ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ TV ಚಾನೆಲ್ ಇರ್ಬೋದು ಇತ್ಯಾದಿಗಳಲ್ಲಿ ತಮಗೆ ತಿಳಿದಂತೆ ಯಾವುದೇ ಪಕ್ಷದವರಾಗಲಿ ಇತರೆಯವರು ಪ್ರಚಾರ ಅಡ್ವರ್ಟೈಸ್ಮೆಂಟ್ಗಳನ್ನು ನೀಡುವಂತಿಲ್ಲ. ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಒಂದು MCMC ಅನ್ನುವಂಥ ಸಮಿತಿ ಇದೆ, ಅಂದರೆ ಮೀಡಿಯಾ ಸರ್ಟಿಫಿಕೇಷನ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ ಅಂತೇಳಿ. ಆ ಕಮಿಟಿ ಆ ವಿಡಿಯೋದಲ್ಲಿ ಏನು ಕಂಟೆಂಟ್ಸ್ ಇದೆ ಅನ್ನೋದನ್ನು ನೋಡಿ ಸರ್ಟಿಫೈ ಮಾಡ್ತಾರೆ. ಆನಂತರ ಆ ಸರ್ಟಿಫಿಕೇಷನ್ ನಂತರ ಪ್ರಚಾರ ಮಾಡಲಿಕ್ಕೆ ಅನುಮತಿ ನೀಡಲಾಗುತ್ತೆ. ಆ ಥರದ್ದು ಯಾವುದೇ ವಿಡಿಯೋಸ್ ಅಥವಾ ಆಡಿಯೋ ವಿಜುವಲ್ ಇದ್ದರೆ ಅದಕ್ಕೆ MCMC ಒಂದು ಅನುಮತಿ ಅತ್ಯಗತ್ಯವಾಗಿರುತ್ತೆ. ಇನ್ನು ಬರೋದಾದರೆ ನಿಮ್ಮ 17ನೇ ತಾರೀಕಿನಿಂದ ನಾಮಪತ್ರ ಸ್ವೀಕೃತಿ ಕಾರ್ಯ ಶುರುವಾಗಿದೆ. ಯಾವ ಅಭ್ಯರ್ಥಿಗಳು ಉಮೇದುವಾರರಾಗಿ ತಾವು ಸ್ಪರ್ಧಿಸ್ಲಿಕ್ಕೆ ಬಯಸ್ತಾರೋ ಅವರು ನಾಮಪತ್ರಗಳನ್ನು, ಇದಕ್ಕೂ ಸಹ ಒಂದು ಕೆಲವೊಂದು ನಿರ್ಬಂಧಿತ ಸೂಚನೆಗಳನ್ನು, ಏನೇನು ನಿರ್ಬಂಧಗಳಿರಬೇಕು, ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೀಬೇಕು ಅನ್ನೋದ್ರ ಬಗ್ಗೆ. 100 ಮೀಟ್ರ್ ಈ ಪ್ರದೇಶದ ಒಳಗಡೆ ಪ್ರವೇಶಿಸಬಹುದು, ಆದರೆ ಚುನಾವಣಾಧಿಕಾರಿಗಳ ಕೊಠಡಿ ಒಳಗೆ ಬರಲಿಕ್ಕೆ ನಿರ್ಬಂಧ ಇದೆ. ಅಲ್ಲಿ ನಾವು ಅಫಿಷಿಯಲ್ ವಿಡಿಯೋಗ್ರಾಫರ್ ಆ್ಯಂಡ್ ಫೋಟೋಗ್ರಾಫರ್ನ ನೇಮಿಸಿದ್ದೀವಿ. 3 ಗಂಟೆ ಅಥವಾ ಕೊನೆಯ ವ್ಯಕ್ತಿ ಮತದಾನ ಇದು ನಾಮಪತ್ರ ಸಲ್ಲಿಸಿ ಆದ ನಂತರ ಆ ವಿಡಿಯೋ ಕ್ಲಿಪ್ಪಿಂಗ್ ಅಥವಾ ಫೋಟೋಗಳನ್ನು ತಾವು ಆ್ಯಕ್ಸೆಸ್ ಮಾಡ್ಕೋಬಹುದು, ತಮ್ಮ ಮಾಧ್ಯಮಗಳಲ್ಲಿ ಬಳಸಲಿಕ್ಕೆ ಮಾಡ್ಕೋಬಹುದು. ತಮ್ಮ ಒಂದು ID ಕಾರ್ಡನ್ನು ಈ 100 ಮೀಟ್ರ್ ಒಳಗೆ ಬರುವಾಗ ಧರಿಸಿ ಬರುವುದು ಒಂದು ಅತಿ ಪ್ರಮುಖವಾದಂಥ ಒಂದು ವಿಷಯ. ಹಾಗೆಯೇ 2 ಸಾಫ್ಟ್ವೇರ್ಗಳನ್ನು ಚುನಾವಣಾ ಆಯೋಗ ನಿರ್ಮಿಸಿ ಅವುಗಳ ಬಳಕೆಗೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಸುವಿಧಾ ಮತ್ತು ಸಮಾಧಾನ ಅನ್ನುವಂಥ 2 ಸಾಫ್ಟ್ವೇರ್ಗಳು. ಸಮಾಧಾನದಲ್ಲಿ ಸಾರ್ವಜನಿಕರಿರ್ಬೋದು ಅಥವಾ ಯಾವುದೇ ಪಕ್ಷದವರಿರ್ಬೋದು ಅಥವಾ ಅಭ್ಯರ್ಥಿ ಇರ್ಬೋದು, ಯಾವುದೇ ದೂರುಗಳಿದ್ದರೆ ಅದನ್ನು ಆನ್ಲೈನ್ನಲ್ಲಿ ಭರ್ತಿ ಮಾಡ್ಬೋದು, ಆನ್ಲೈನ್ ಮೂಲಕ ಕಂಪ್ಲೇಂಟನ್ನು ಕೊಡ್ಬೋದು. ಅದನ್ನು 24 ಗಂಟೆಗಳಲ್ಲಿ ಅದನ್ನು ನಾವು ಅವುಗಳನ್ನು ಪರಿಶೀಲಿಸಿ ಅದಕ್ಕೆ ಸೂಕ್ತವಾದಂಥ ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಹಾಗೆಯೇ ಸುವಿಧಾದಲ್ಲಿ ವಾಹನಗಳನ್ನು ಬಳಸಲಿಕ್ಕೆ ಅನುಮತಿ ಇರ್ಬೋದು ಅಥವಾ
ರ್ಯಾಲಿ, ಸಭೆ, ಸಮಾರಂಭ ಇತ್ಯಾದಿ ಮಾಡಲಿಕ್ಕೆ 7 ತರದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಮಾಡಲಿಕ್ಕೆ ಯಾವ್ಯಾವ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಅದರಲ್ಲಿ ವಿವರಿಸಲಾಗಿದೆ. ಅವರು ಮನೆಯಲ್ಲೇ ಕೂತ್ಕೊಂಡು ಅರ್ಜಿ ಸಲ್ಲಿಸಿದ್ರು ನಾವು ಅದನ್ನು ಟೈಮ್ಲಿ ಅದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಂಡು ಅದಕ್ಕೆ ನಮ್ಮ ರಿಪೋರ್ಟನ್ನು ಅಲ್ಲೇ ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ಇವುಗಳನ್ನು ಸಹ ಟೈಮ್ ಲಿಮಿಟ್ಸ್ನಲ್ಲಿ ನಾವು ಕ್ರಮ ಕೈಗೊಳ್ಳಲಿಕ್ಕೆ ನಮಗೆ ಸೂಕ್ತವಾದ ನಿರ್ದೇಶನ ಇದೆ. ಇತ್ತೀಚೆಗೆ ಬಂದಿರೋ ನಿರ್ದೇಶನದ ಪ್ರಕಾರ ಅತಿ ತುರ್ತಾದ ಸಂದರ್ಭದಲ್ಲಿ ಕನಿಷ್ಠ 8 ಗಂಟೆ ಮುಂಚಿತವಾಗಿ ಆದರೂ ನಮಗೆ ಅನುಮತಿಗೆ ಅರ್ಜಿ ಸಲ್ಲಿಸಬೇಕು. ಹೆಲಿಕಾಪ್ಟರ್ ಇತ್ಯಾದಿ ಬಳಸುವುದಾದಲ್ಲಿ 24 ಗಂಟೆ ಕನಿಷ್ಠ 24 ಗಂಟೆ ಮುಂಚಿತವಾಗಿ ಆದರೂ ಅನುಮತಿಗೆ ಅರ್ಜಿ ಸಲ್ಲಿಸಬೇಕು ಅನ್ನೋಂಥ ನಿರ್ದೇಶನ ಇದೆ. ಅದನ್ನು ತಾವು ಸಹ ಹೇಳಬಹುದು. ಅದರ ಜೊತೆಯಲ್ಲಿ ಈಗಾಗಲೇ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿಪಟ್ಟಿರುವಂತಹ EVM ಮತಯಂತ್ರಗಳನ್ನು ಜಿಲ್ಲಾ ಕೇಂದ್ರದ ವೇರ್ ಹೌಸ್ನಿಂದ ನಮ್ಮ ಸುಧೀಂದ್ರ ಕಾಲೇಜಿನ ವೇರ್ ಹೌಸ್ಗೆ ತಂದು ಅದನ್ನು ಸೂಕ್ತ ರೀತಿಯಲ್ಲಿ ಆಯೋಗದ ನಿರ್ದೇಶನ ಪ್ರಕಾರ ಸ್ಟ್ರಾಂಗ್ ರೂಮನ್ನು ನಿರ್ಮಿಸಿ CC ಕ್ಯಾಮ್ರಾ ಹಾಗೂ ಲಾಕಿಂಗ್ ಸಿಸ್ಟಮ್ ಸೀಲ್ ಪೊಲೀಸ್ ಭದ್ರತೆಯಲ್ಲಿ ಸುಧೀಂದ್ರ ಕಾಲೇಜಿನಲ್ಲಿ ಈಗ ಆಲ್ರೆಡಿ ತಂದು ಇಟ್ಟಿರ್ತೀವಿ. ಅವುಗಳನ್ನೆಲ್ಲ ಪುನಃ ಆಯೋಗದ ನಿರ್ದೇಶನ ಪ್ರಕಾರ ಕಾಲಕಾಲಕ್ಕೆ ಸೂಕ್ತ EVM ಪ್ರಿಪ್ರೇಷನ್ ಇತ್ಯಾದಿ ಕ್ರಮಗಳನ್ನು ನಾವು ಕೈಗೊಂಡು ಕೊನೆಯದಾಗಿ ಅದನ್ನು ಮತಗಟ್ಟೆಗಳಿಗೆ ಕಳಿಸುವಂಥ ಕ್ರಮ ಇರುತ್ತದೆ. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಎಷ್ಟು ಸಾಧ್ಯ ಅಷ್ಟು ಸಾರ್ವಜನಿಕರಿಗೆ ಆತ್ಮವಿಶ್ವಾಸದಿಂದ ತಾವು ಚುನಾವಣೆಯಲ್ಲಿ ಭಾಗವಹಿಸಬಹುದು ಅನ್ನುವಂಥ ಅವೇರ್ನೆಸ್ ಜೊತೆಗೆ ಫೆಸಿಲಿಟೇಷನ್ ಇವುಗಳನ್ನೆಲ್ಲ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಅದು ಜನರಿಗೆ ತಲುಪಬೇಕು. ಒಟ್ಟಾರೆಯಾಗಿ ಇವೆಲ್ಲವಕ್ಕೂ ಸಾರ್ಥಕತೆ ಬರೋದು ಯಾರೂ ಮನೆಯಲ್ಲಿ ಕೂತಿರಬಾರ್ದು ವೋಟಿಂಗ್ ಮಾಡೋದಿಲ್ಲ, ಎಲ್ಲರೂ ಬಂದು ಮತದಾನ ಮಾಡಬೇಕು. ಯಾವುದೇ ಒಂದು ಅಡೆತಡೆಯಿಂದಾಗಲಿ ಅಥವಾ ಸೌಲಭ್ಯಗಳ ಕೊರತೆ ಇತ್ಯಾದಿಯಿಂದ ಅದು ಆಗದೇ ಇರುವಂತೆ ಎಷ್ಟು ಸಾಧ್ಯ ಅಷ್ಟು ಅತಿ ಹೆಚ್ಚಿನ ಶ್ರಮ ವಹಿಸಿ ಅವುಗಳನ್ನು ಕುರಿತು ಅವುಗಳನ್ನು ಬಗೆಹರಿಸಲಿಕ್ಕೆ ಅವ್ರು ಬರುವಂತೆ ಇನ್ಶೂರ್ ಮಾಡಲಿಕ್ಕೆ ಕ್ರಮ ಕೈಗೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋದನ್ನು ಈ ಮೂಲಕ ಹೇಳ್ತಾ ಇಷ್ಟು ವಿಷಯಗಳನ್ನು ನಾನು ಕನ್ವೆ ಮಾಡಬೇಕು. ಇಲ್ಲ, ನಿಮ್ಮ ಐಡಿ ಕಾರ್ಡ್ ಅನ್ನು ಕೆಲವರು ಹೊಸ ಹೊಸ ಡಿಪಾರ್ಟ್ಮೆಂಟ್ ಅವರು ಬಂದಿರ್ತಾರೆ, ಆದ್ರೆ ಡಿಸ್ಪ್ಲೇ ಮಾಡಿದ್ರೆ ಸಾಕು, ನೀವು ಡಿಸ್ಪ್ಲೇ ಮಾಡ್ತೇವೆ ಆದರೂ ಸ್ಪೆಷಲ್ ಆಗಿ AC ಆಫೀಸಿಂದ ಪಾಸ್ ತಗೊಳ್ಬೇಕು, DC ಆಫೀಸಿಂದ ಪಾಸ್ ತಗೊಳ್ಬೇಕು ಅಂತ ಹೇಳ್ತಾರೆ. ಆಗ ನಮ್ಮಿಂದ ಏನೋ ಮತ್ತೆ ಅಲ್ಲಿ ಕಿರಿಕ್ ಆಗಬಾರ್ದು ಅಂತ. ಇಲ್ಲ, ನಾವು ಅವರಿಗೆ ನಿರ್ದೇಶನ ಕೊಟ್ಟಿರ್ತೀವಿ, ನಿಮ್ಮ ಐಡಿ ಕಾರ್ಡ್ ಇತ್ತು ಅಂತಂದ್ರೆ ಅವರು ಬಿಡ್ತಾರೆ, ಬಟ್ ಆರು ಚೇಂಬರ್ ಒಳಗೆ ಮಾತ್ರ. ಆಮೇಲೆ ಇನ್ನೊಂದು ಪ್ರಮುಖ ವಿಷಯ, ನೀವೇನಾದರೂ ನಾಮನಿರ್ದೇಶನ ಮಾಡುವಂತಹ ವ್ಯಕ್ತಿಗಳ ಜೊತೆ ಬೈಟ್ಸ್ ತಗೊಳ್ಳೋದಾಗಲಿ ಮಾತಾಡೋದಿದ್ರೆ ಅಲ್ಲಿ ಕಡ್ಡಾಯವಾಗಿ 100 ಮೀಟರ್ನ ಹೊರಗಡೆನೆ ಮಾಡಿ, ಇನ್ನು ಉಳಿದಂಗೆ ಜನರಲ್ ಆಗಿ 100 ಮೀಟರ್ ಒಳಗಡೆ ನೀವು. ನಮ್ಮಲ್ಲಿ ಆ ಥರದ್ದು ಯಾವುದು ಇದುವರೆಗೂ ನಾನು ಬಂದ ಮೇಲೆ ಆ ಪ್ರಕರಣ ನಾನು ಹೆಚ್ಚು ಬಂದಿಲ್ಲ. ಅದು ಅದನ್ನು ಸಹ ಜಿಲ್ಲಾ ಮಟ್ಟದ ಕಮಿಟಿಗೆ ಅದನ್ನ ರೆಫರ್ ಮಾಡಿದೀವಿ, ಅಲ್ಲಿ ಏನು ಕಾನೂನು ಕ್ರಮ ಏನಿದೆ ಅದನ್ನ ಮಾಡಿ. ಇಲ್ಲ, ನಾವು ಅವರಿಗೆ 24 hours ಇರುವಂಗೆ ಡ್ಯೂಟಿಗೆ ನೇಮಿಸಿ ಅಲ್ಲಿ ಕಳಿಸಿದೀವಿ. ಯಾವ ಸಮಯದಲ್ಲಿ ಅದು ಫೋನ್ ಎತ್ತಿಲ್ಲ ಅವರು? ಸಾಯಂಕಾಲನಾ? ಒಬ್ಬರಿಗೆ ಹಾಕಿದ್ದೇವೆ, ರಾತ್ರಿಗೆ ಒಬ್ಬರಿಗೆ ಹಾಕಿದ್ದೇವೆ, ಅದನ್ನ ನಾವು ಮೇಂಟೈನ್ ಮಾಡ್ತೀವಿ. ಇಲ್ಲ,